ಓಕೆ ಮಂಡ್ಯ ಕ್ಷೇತ್ರ ಅಂತ ನೋಡೋದಾದ್ರೆ ಅಂತೂ ಇಂತೂ ಸತತ ಹೋರಾಟದ ನಂತರದಲ್ಲಿ ಜೆಡಿಎಸ್ ತನ್ನ ಭದ್ರಕೋಟೆಯ ಉಳಿಸಿಕೊಳ್ಳುವಲ್ಲಿ ಯಶಸ್ವಿಯಾಗಿದೆ ಕ್ಷೇತ್ರ ಫೈನಲ್ ಆಗ್ತಾ ಇದ್ದಂತೆ ದಳಪತಿಗಳು ಫುಲ್ ಆಕ್ಟಿವ್ ಆಗಿಬಿಟ್ಟಿದ್ದಾರೆ ಅಭ್ಯರ್ಥಿ ವಿಚಾರದಲ್ಲಿ ಸೋಲಿನ ಸೇಡು ತಿರುಸ್ಕೊಳ್ಳೋ ತವಕದಲ್ಲಿ ಜೆಡಿಎಸ್ ಇದೆ ಈಗ ಲೋಕಸಭಾ ಎಲೆಕ್ಷನ್ ಸಂಬಂಧ ಮಂಡ್ಯದಲ್ಲಿ ಇವತ್ತು ಮಹತ್ವದ ಸಭೆ ನಡೆಯುತ್ತೆ ಜಿಲ್ಲೆಯ ಪ್ರಮುಖರ ಜೊತೆ ಚುನಾವಣಾ ರಣತಂತ್ರ ಕುರಿತು ಚರ್ಚೆ ಮಾಡ್ತಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ನೇತೃತ್ವದಲ್ಲೇ ಈ ಸಭೆ ನಡೆಯುತ್ತೆ ಇವತ್ತಿನ ಸಭೆಯಲ್ಲಿ ಮೈತ್ರಿ ಅಭ್ಯರ್ಥಿ ಪುಟ್ಟರಾಜು ಹೆಸರು ಘೋಷಣೆ ಮಾಡ್ತಾರೆ ಅನ್ನೋ ಮಾಹಿತಿ ಇದ್ದು ಎಲ್ಲಿ ತನಕ ನನಗೇ ಸಿಗತ್ತೆ ಅಂತ ಹಲವಾರು ಮಠ ಮಾನ್ಯ ಮತ್ತು ದೇವಸ್ಥಾನಗಳಿಗೆ ರೌಂಡ್ಸ್ ಆಗ್ತಾ ಇದ್ರು ಸುಮಲತಾ ಅವರು ಫೈನಲಿ ಅದನ್ನು ಈಗ ಹಾಸನದ ಜೊತೆಗೆ ಮಂಡ್ಯ ಮಂಡ್ಯ ಜೊತೆಗೆ ಇನ್ನೊಂದು ಕ್ಷೇತ್ರವನ್ನು ಬಿಟ್ಕೊಟ್ಬಿಟ್ಟಿದೆ ಜೆ ಡಿ ಎಸ್ ಪಾಲಿಗೆ ಸೊ ಯಾರನ್ನು ಅನೌನ್ಸ್ ಮಾಡ್ತಾರೆ ಮತ್ತು ಇದೇ ವಿಚಾರ ಬಹಳ ಕುತೂಹಲ ಮೂಡಿಸ್ತಾ ಇದೆ ಅಂತೂ ಇಂತೂ ಭದ್ರಕೋಟೆ ಮಣ್ಣು ಟಿಕೆಟನ್ನು ಉಳಿಸ್ಕೊಳ್ಳುವಲ್ಲಿ ಜೆ ಡಿ ಎಸ್ ಸಕ್ಸಸ್ ಆಗಿದೆ ಇವತ್ತು ಒಂದು ಸಭೆ ಮಾಡಿದ ನಂತರ ಮಾಧುಸ್ ಸಾರಿ ಪುಟ್ರಾಜ್ ಅವರ ಹೆಸರನ್ನು ಘೋಷಣೆ ಮಾಡ್ತಾರೆ ಅಂತ ಮಾಹಿತಿ ಇದೆ ಹಾಗಾದರೆ ಈಗ ಕಾಂಗ್ರೆಸ್ ಅಲ್ಲಿ ಯಾರನ್ನ ಹಾಕುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಸುಮಲತಾ ಅವರ ನಿರ್ಧಾರ ಮುಂದಕ್ಕೆ ಏನಾಗಿರುತ್ತೆ ಅದು ಒಂದು ಪ್ರಶ್ನೆ ಮತ್ತೆ ಕಾಂಗ್ರೆಸ್ ಕೂಡ ಅದನ್ನ ಅಷ್ಟೊಂದು ಸುಲಭವಾಗಿ ಬಿಟ್ಕೊಡಲ್ಲ ಒಕ್ಕಲಿಗರ ಭದ್ರಕೋಟೆ ಡಿ ಕೆ ಶಿವಕುಮಾರ್ ಅವರು ಬಹಳ ಪ್ರತಿಷ್ಠೆಯಾಗಿ ತಗೊಂಡಿದ್ದಾರೆ ಹಾಗಾಗಿ ಏನು ಮಾಡುತ್ತೆ ಜೆ ಡಿ ಎಸ್ ಅನ್ನುವಂಥದ್ದು ನೋಡಬೇಕು ಹೆಚ್ಚಿನ ಡೀಟೇಲ್ಸ್ ನಮ್ಮ ಪ್ರತಿನಿಧಿ ರೋಹಿತ್ ನೀಡ್ತಾರೆ ರೋಹಿತ್ ಸುಮಲತಾ ಅವರು ಎಲ್ಲಾ ಕಡೆ ಟೆಂಪಲ್ ರನ್ ಮಾಡಿದ್ರು ಕೂಡ ಜೆ ಡಿ ಎಸ್ ತಣ್ಣಗಿದ್ದಾಗಲೇ ಅನ್ಕೋಬೇಕಿತ್ತು ಏನೋ ಸ್ಟ್ರಾಟಜಿ ಮಾಡಿ ತಮ್ಮಲ್ಲೇ ಉಳಿಸ್ಕೊಳ್ತಾರೆ ಆ ಮಂಡ್ಯ ಕ್ಷೇತ್ರವನ್ನ ಅಂತ ಅಂತೂ ಇಂತೂ ಉಳಿಸ್ಕೊಂಡಿದ್ದಾರೆ ಸೊ ಇವತ್ತಿನ ಸಭೆ ಎಷ್ಟೊತ್ತಿಗೆ ನಡೆಯುತ್ತೆ ಏನೆಲ್ಲ ಚರ್ಚೆಗಳಾಗ್ಬೋದು ಡೀಟೇಲ್ಸ್ ಏನಿದೆ ಖಂಡಿತ ವಿದ್ಯೆ ಮನ್ ಮಂಡ್ಯದ ಟ್ರ ಮೈತ್ರಿ ಟಿಕೆಟ್ ಯಾರಿಗೆ ಎಂಬುವ ಸಾಕಷ್ಟು ಪ್ರಶ್ನೆಗಳು ಕಾಡ್ತಾ ಇತ್ತು ಅದಕ್ಕೂ ಮುಂಚೆ ಈ ಒಂದು ಮಂಡ್ಯ ಕ್ಷೇತ್ರವನ್ನ ಜೆ ಡಿ ಎಸ್ ತಗೊಳ್ಳುತ್ತಾ ಅಥವಾ ಬಿ ಜೆ ಪಿ ಬಿಟ್ಟು ಬಿಟ್ಕೊಟ್ಟು ಸುಮಲತಾ ಅವರನ್ನು ಅಭ್ಯರ್ಥಿಯನ್ನಾಗಿ ಮಾಡುತ್ತ ನಿಟ್ಟಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೇಳಿ ಬರ್ತಾ ಇತ್ತು ಅದರಲ್ಲಿ ರೀತಿಯಾಗಿ ಸಂಸದೆ ಸುಮಲತಾ ಅಂಬರೀಷ್ ಅವರು ಮಂಡ್ಯ ಟಿಕೆಟ್ ನನಗೆ ಅಂತೇಳಿ ಹೇಳ್ತಾ ಇದ್ರು ಇದೀಗ ಜೆ ಡಿ ಎಸ್ಗೆ ಬಹುತೇಕ ಮಂಡ್ಯ ಕ್ಷೇತ್ರವನ್ನು ಬಿಟ್ಕೊಂಡಂತೆ ಕಾಣ್ತಾ ಇದೆ ಜೊತೆಗೆ ಇವತ್ತು ಮಹತ್ವವಾದಂತಹ ಸಭೆಯನ್ನು ಕೂಡ ಮಂಡ್ಯದಲ್ಲಿ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮಾಡ್ತಾ ಇರುವಂಥದ್ದು ಈ ಒಂದು ಸಭೆಯಲ್ಲೇ ಸಹ ಮಂಡ್ಯದ ಮೈತ್ರಿ ಮೈತ್ರಿ ಅಭ್ಯರ್ಥಿಯನ್ನ ಘೋಷಣೆಯನ್ನ ಮಾಡಿದ್ದಾರೆ ಅದು ಕೂಡ ಮಾಜಿ ಸಚಿವರಾದಂತಹ ಪುಟ್ರಾಜು ಅವರೇ ಈ ಬಾರಿಯ ಮಂಡ್ಯದ ಬಿಜೆಪಿ ಮತ್ತು ಜೆಡಿಎಸ್ ನ ಮೈತ್ರಿಯ ಅಭ್ಯರ್ಥಿ ಅನ್ನೋ ನಿಟ್ಟಿನಲ್ಲಿ ಇವತ್ತು ಈ ಒಂದು ಸಭೆಯಲ್ಲಿ ಘೋಷಣೆ ಮಾಡಲಿದ್ದಾರೆ ಜೊತೆಗೆ ಏನು ಮಂಡ್ಯ ಭಾಗದಲ್ಲಿ ಜೆಡಿಎಸ್ ನಾಯಕರ ಜೊತೆ ಒಂದಷ್ಟು ಇದ್ದಂತಹ ಭಿನ್ನಾಭಿಪ್ರಾಯಗಳನ್ನ ಅವೆಲ್ಲವನ್ನು ಕೂಡ ಸರಿದೂಗಿಸುವಂತಹ ಪ್ರಯತ್ನಗಳು ಈಗಾಗಲೇ ಆಗಿರುವಂಥದ್ದು ಜೊತೆಗೆ ಪುಟ್ರಾಜು ಅವರಿಗೆ ಒಕ್ಕಲಿರಿನಿಂದ ಮತವನ್ನ ಚುನಾವಣೆ ಮಾಡಬೇಕು ಯಾಕಂದ್ರೆ ಇದು ಜೆಡಿಎಸ್ ನ ಅಸ್ತಿತ್ವದ ಪ್ರಶ್ನೆ ಆ ನಿಟ್ಟಿನಲ್ಲಿ ಪಕ್ಷ ಸಂಘಟನೆಗಾಗಿ ಎಲ್ಲರೂ ಕೂಡ ದುಡಿಬೇಕು ಅನ್ನೋದು ಕುಮಾರಸ್ವಾಮಿ ಅವರು ಸಹ ಕರೆ ನೀಡಲಿದ್ದಾರೆ ಜೊತೆಗೆ ಇವತ್ತು ಸಿ ಎಸ್ ಪುಟ್ರಾಜ್ ಅವರನ್ನ ಅಧಿಕೃತವಾಗಿ ಅಭ್ಯರ್ಥಿಯಿಂದ ಘೋಷಣೆ ಮಾಡಲಿದ್ದಾರೆ ಡೀಟೇಲ್ಗೆ